ಹೋಗೋದಕ್ಕೆ ಇವಾಗ ಅವ್ರು ನಂಬಬೇಕಲ್ಲ ಇವ್ರನ್ನ. ಈಗ ನಂಬಿಕೆ ಬರ್ಬೇಕಲ್ಲ ಅವ್ರಿಗೆ. ಓಕೆ, ನಂಬಿಕೆ ಬರ್ಬೇಕಂದ್ರೆ ಮುನಿರತ್ನಗೆ ನಾವು ವಿರುದ್ಧವಾಗಿದ್ದೀವಿ, ಮುನಿರತ್ನ ನೋಡ್ರಿ ನಾವ್ ಹೆಂಗ್ ಮಾತಾಡಿದೀವಿ ಅಂತ ಸ್ಟೇಜ್ ಮೇಲೆ ಅನ್ನಿಸ್ಕೊಂಡ್ರೆ ಇವ್ರ ಹೆಗಲ್ ಮೇಲೆ ಕೈ ಹಾಕ್ತಾರೆ. ಸ್ಟೇಜ್ ಮೇಲೆ ಇವ್ರು ಹೇಳ್ಕೊಡ್ದೆ ಅವ್ರು ಹೇಳ್ತಾರ ಇವೆಲ್ಲ. ನಾನಂತೂ ಈಗ ರಮೇಶ್ ಜಾರಕಿಹೊಳಿ ಪಾಪ ಏನೋ ಕೆಟ್ಟ, ಇಲ್ಲಿ ಮುನಿರತ್ನ ಕೆಡಲ್ವಲ್ಲ, ಅಟ್ಲೀಸ್ಟ್ ಮುನಿರತ್ನ ಮೇಲೆ ಇದು ಹೇಳ್ಬೇಕು. ಇವ್ರು ಹೇಳವ್ರಲ್ಲ ಸಾರ್, ಡಿ ಕೆ ಶಿವಕುಮಾರೇ ಸರ್ ಎಲ್ಲ ಅನಿಟ್ರಾಪ್ ಮಾಡಿಸ್ಬಿಟ್ಟಿತ್ತು, ಇವರೇ ಸರ್ ಎಲ್ಲ ಮಾಡಿಸ್ಬಿಟ್ಟಿತ್ತು. ಪಾಪ ಡಿ ಕೆ ಸತೀಶ್ ರಮೇಶ್ ಜಾರಕಿಹೊಳಿ ಹಾಳು ಮಾಡ್ಬಿಟ್ರು ಸರ್. ನನ್ನ ಹತ್ರ ಇವೆಲ್ಲ ಚರ್ಚೆ ಮಾಡಿರೋರು. ಓಕೆ, ಇವತ್ತು ಅದೇ ಪಕ್ಷಕ್ಕೆ ಹೋಗಿ ಸೇರ್ಕೊಂಡು ನಾನು ಹೇಳೋದು ಇಷ್ಟೇ, ಅವ್ರ ಬಗ್ಗೆ ಎಲ್ಲೂ ಮಾತಾಡ್ಬೇಡ್ರಪ್ಪ ಅಂತ ಮನವಿ ಮಾಡ್ತೀನಿ. ನನ್ನ ಬಗ್ಗೆ ಇನ್ನೂ ಮಾತಾಡಲಿ, ದಿನ ಮಾತಾಡಲಿ, ನನ್ನ ಬಗ್ಗೆ ಏನಾದ್ರೂ ಮಾತಾಡ್ಕೊಂಡ್ಲಿ, ಅದು ನನಗೆ ಗೊತ್ತು ನಾನೇನು ಅಂತ. ಓಕೆ, ಅಂತ ಅವಶ್ಯಕತೆ ನನಗಿಲ್ಲ. ಇವ್ರನ್ನೆಲ್ಲ ಇಟ್ಕೊಂಡು ಮಾಡೋಂಥದ್ದು ನನ್ನ ಹಣೆಯಲ್ಲಿ ಬರ್ದಿಲ್ಲ. ಅಂತ ದಿನ ಬಂತು ಅಂದ್ರೆ ರಾಜಕಾರಣದಿಂದ ದೂರ ಇರ್ತೀನಿ ಹೊರತು ಇವ್ರನ್ನೆಲ್ಲ ನಾನು ನನಗೆ ಅನಿಸ್ಬೇಕು ಅಂತ ಬಾಳು ನನಗದ ಅವಶ್ಯಕತೆ ಇಲ್ಲ. ಹೆಂಗ್ಸರನ್ ಬಿಟ್ಟು ತಮ್ ಕೆಲಸ ಮಾಡಿಸ್ಕೊಳ್ತಾರೆ ಬಾಳು, ನಾನ್ ಬಾಳೋದಿಲ್ಲ. ಹಾ ಅಲ್ಲ, ಹೆಂಗ್ಸರನ್ ಬಿಟ್ಟು ಕೆಲಸ ಮಾಡಿಸ್ಕೊತಾರೆ ಅವ್ರು. ಸಚಿವರಾದ್ಗಿದ್ದಾಗ ಕೂಡ ಕಚೇರಿಯಲ್ಲಿ ನಾಲ್ಕೈದು ಜನ ಆಂಟಿಯರ್ ಇರ್ತಿದ್ರು ಹೇಳಿ, ಆಂಟಿಯರ್ ಇರ್ತಾ ಇದ್ರು ತಾನೇ. ಯಾಕಪ್ಪ ನೀನ್ ಅವಾಗ್ಲೇ ಓಡೋಗ್ಬಿಟ್ಟಿಲ್ಲ, ನನ್ಗೆ ಇದಿಷ್ಟ ಇಲ್ಲ, ನನ್ಗೆ ಅನ್ಯಾಯ ಅಕ್ರಮ, ಆಂಟಿದೀರ್ ಕೂತವ್ರೆ ನನಗ್ ಬೇಡ, ನನ್ ರಾಜಕಾರಣ ಇರಲ್ಲ, ಬಿಜೆಪಿ ಬಿಟ್ಬಿಡ್ತೀನಿ ಕೇಳ್ಬೋದಾಗಿತ್ತಲ್ಲ. ಆವತ್ತು ಎಲ್ಲೋಗಿತ್ತಪ್ಪ ಈ ತಿಳುವಳಿಕೆ? ಎಲೆಕ್ಷನ್ ಎಲ್ಲ ಹೋದ್ರೆ ಕಾಂಗ್ರೆಸ್ಗೆ ಅದು ಮಾಡಿಲ್ಲ, ರೋಡ್ ರೋಡ್ ನಿಂತ್ಕೊಂಡು ಮುನಿರತ್ನನ್ ಗೆಲ್ಸ್ರಿ ಮುನಿರತ್ನನ್ ಗೆಲ್ಲಿಸ್ರಿ, ಇವರೇ ತಾನೇಪ್ಪ ಹೇಳಿದ್ದು ಗೆಲ್ಸ್ರಿ ಗೆಲ್ಸ್ರಿ ಅಂತ. ಗೆಲ್ಸಿದ್ದಾಯ್ತು ತಾನೇ, ಗೆಲ್ಸಿದ್ಮೇಲೆ ಸರ್ಕಾರ ಇಲ್ಲ ಅಷ್ಟೇ, ರಿಸರ್ವೇಷನ್ ಅವ್ರ ಕೈಯಲ್ಲಿದೆ ಈಗ. ಯಾವ್ದು ಸರ್ಕಾರ ಈಗ ಬಿಬಿ ಅಂತ ರಿಸರ್ವೇಷನ್ ಯಾರ ಕೈಯಲ್ಲಿದೆ? ನನ್ ಕೈಯಲ್ಲಿದ್ಯಾ? ನನ್ ಕೈಯಲ್ಲಿ ಇಲ್ಲ. ಇರೋದು ಯಾರ ಕೈಯಲ್ಲಿ? ಡಿ ಕೆ ಶಿವಕುಮಾರ್ ಕೈಯಲ್ಲಿ ಇದೆ. ಇವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ರಿಸರ್ವೇಷನ್ ಮಾಡ್ಕೊಡ್ಬೇಕು. ಈಗ ಈಗ್ಲೇ ಹೋದ್ರೆ ರಿಸರ್ವೇಷನ್ ಮಾಡ್ಕೊಡ್ತಾರೆ, ಈಗ ಹೋಗಿಲ್ಲ ಅಂದ್ರೆ ರಿಸರ್ವೇಷನ್ ಮಾಡಲ್ಲ. ಓಕೆ, ಅದಕ್ಕೆ ಚುನಾವಣೆ ಆದ್ಮೇಲೆ ಹೋದ್ರು ಅಂತ. ಚುನಾವಣೆ ಈಗ ನನ್ನನ್ನು ಗೆಲ್ಲಿಸ್ಬಿಟ್ಟು ಅಕಸ್ಮಾತ್ ಒಂದು ವೇಳೆ ನಮ್ಮ ಸರ್ಕಾರ ಬಂದಿದ್ರೆ, ನಮ್ಮ ಸರ್ಕಾರ ಬಂದಿದ್ರೆ ಮುನಿರತ್ನ ನಮ್ಮ ಹಾರ್ಟು ಕಿಡ್ನಿ ಎಲ್ಲ ಹೇಳ್ಬಿಟ್ಟಿರೋರು, ಇಲ್ಲಿ ನನ್ ಇಲ್ಲಿ ರಿಸರ್ವೇಷನ್, ನಾನು ಇಲ್ಲಿನ ಕೌನ್ಸಿಲರು, ನಾನು ಈ ಕೌನ್ಸಿಲರು ಎಲ್ಲಾ ಬಂದ್ಬಿಡ್ತಾ ಇತ್ತು. ಓಕೆ, ಸರ್ಕಾರ ಇಲ್ಲ, ರಿಸರ್ವೇಷನ್ ಇಲ್ಲ, ಮುನಿರತ್ನಗೆ ಇವಾಗ ರಿಸರ್ವೇಷನ್ ಮಾಡುವಂತ ಅವಕಾಶ ಇಲ್ಲ. ಸರ್ಕಾರ ಬಂದಿದ್ರೆ ಇವತ್ತು ನನ್ನ ಬಾಡಿ ಒಳಗೆ ಒಂದು ಪಾರ್ಟ್ ತರ ನಡ್ಕೊಂಡಿರೋರು ಇವರು. ಈಗ ಆ ಪಾರ್ಟ್ ಹೋಗಿ ಈಗ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಎಲ್ಲ ಸೇರ್ಕೊಂಡೈತೆ. ಅವ್ರು ಏನನ್ನ ಮಾಡ್ಕೊಂಡು ಹೋಗ್ಲಿ, ನನ್ನ ಬಗ್ಗೆ ಏನನ್ನ ಮಾತಾಡ್ಲಿ, ನಿಮ್ಮ ವಾಯು ಮುಖಾಂತರ ಒಂದೇ ಒಂದು ಮನವಿ ಮಾಡ್ತೀನಿ, ನನ್ನ ಬಗ್ಗೆ ನೀವು ಇನ್ನೂ ಒಂದು ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಮಾತಾಡ್ಲಿ, ನನ್ಗೇನ್ ತೊಂದರೆ ಇಲ್ಲ. ಡಿ ಕೆ ಶಿವಕುಮಾರ್ ಸುರೇಶ್ ಮತ್ತೆ ಕುಸುಮನ್ ಬಗ್ಗೆ ಎಲ್ಲೂ ಮಾತಾಡ್ಬೇಡಿ, ನನ್ನ ಹತ್ರ ಮಾತಾಡಿರೋ ಮಾತು ಬೇರೆ ಕಡೆ ಮಾತಾಡ್ಬೇಡಿ. ಇಷ್ಟೋ ನಾನು ಹೇಳೋದು, ನನ್ನ ಬಗ್ಗೆ ದಿನ ಮಾತಾಡ್ಲಿ, ಇನ್ನೂ ಮಾತಾಡ್ಲಿ, ಅವರಿಬ್ಬರ ಬಗ್ಗೆ ಮಾತಾಡೋದು ಬೇಡ. ಯಾಕಂದ್ರೆ ನನ್ನ ಹತ್ರ ಇರುವಾಗ ಅವ್ರ ಬಗ್ಗೆ ಮಾತಾಡ್ರಿ, ನನ್ನ ವಿಷಯ ಅಲ್ಲಿ ಮಾತಾಡೋದು, ಅಲ್ಲಿಂದ ಇಲ್ಲಿಗೆ ಮಾತಾಡೋದು, ಮೆಚ್ಚಿಸುವಂತ ಮಾತುಗಳ್ಬೇಡ, ರಾಜಕಾರಣ ರಾಜಕಾರಣವಾಗಿರ್ಬೇಕು. ಓಕೆ ಸರ್, ಈಗ ನಿಮ್ಮ ಮೇಲೆ ಮಾಡಿರೋ ಆರೋಪ ಇದೆಯಲ್ಲ, ಇದು ಚಿಕ್ಕ ಆರೋಪ ಅಲ್ಲ, ಹನಿ ಟ್ರ್ಯಾಪ್ ಮಾಡಿಸ್ತಾರೆ, ಸಿಡಿ ಇಟ್ಕೊಂಡಿದ್ದಾರೆ, ಈಸ್ಟ್ ಮನ್ ಕಲರ್ ಪಿಕ್ಚರ್ ಇದೆ ಅವ್ರ ಹತ್ರ, ಬಿಡ್ತೀನಿ ಅಂತ ಹೇಳ್ತಾರೆ, ಇದು ಸಣ್ಣ ಆರೋಪ ಅಲ್ಲ ಸರ್? ಇದು ಹೇಳಿ, ನನ್ನ ಹತ್ರ ಹೇಳಿದ್ರಲ್ಲ, ನನ್ನ ಹತ್ರ ಹೇಳೋರಲ್ಲ, ಅವ್ರ ಬಗ್ಗೆನು ಅವ್ರ ಬಗ್ಗೆ ಮಾತಾಡಿರೋ ಮಾತುಗಳು ನಾನು ಮಾತಾಡ್ಬೇಕಾ ಹೇಳಿ? ಬೇಡ, ಏನಕ್ಕೆ ಅಂತ ಸಣ್ಣತನಕ್ ನಾವ್ ಹೋಗ್ಬೇಕು? ಅವರೇ ಹೋಗ್ಲಿ, ಅವರೇ ಹೋಗ್ಲಿ, ಅವರೇ ಮಾತಾಡ್ಲಿ, ಅವ್ರು ನನ್ನ ಬಗ್ಗೆ ಸಾವಿರ ಮಾತಾಡ್ಲಿ, ಒಂದ್ ಕಲರ್